ಇದುವರೆಗೂ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ ಗಾಗಿ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಶಿಡ್ಲಘಟ್ಟ ನಗರದ ಕೋಟೆ ವೃತ್ತದಲ್ಲಿ ಕರ್ನಾಟಕ ವಚನ ಸಾಹಿತ್ಯ ಪರಿಷತ್ ವತಿಯಿಂದ ಭಾರತೀಯ ಹುತಾತ್ಮ ವೀರ ಯೋಧರ ಆತ್ಮಕ್ಕೆ ಶಾಂತಿ ಕೋರಿ ನುಡಿನಮನ ಹಾಗೂ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಣೆ ಜೊತೆಗೆ ಮೇಣದ ಬತ್ತಿ ಬೆಳಗಿಸುವ ಮೂಲಕ ಮೌನಾಚರಣೆ ಮಾಡಲಾಯಿತು. ಜಮ್ಮು ಕಾಶ್ಮೀರದ ಪುಲ್ವಾಮ್ ಬಳಿ ಜರುಗಿದ ಭಯೋತ್ಪಾದಕರ ದಾಳಿ ಸಮಯದಲ್ಲಿ ದೇಶಕ್ಕಾಗಿ ತಮ್ಮ ಪ್ರಾಣ ಅರ್ಪಿಸಿ ಹುತಾತ್ಮರಾದ ಭಾರತೀಯ ವೀರ ಯೋಧರ ಆತ್ಮಕ್ಕೆ ಶಾಂತಿ ಕೋರಿ ಹಾಗೂ ಅವರ ಕುಟುಂಬಕ್ಕೆ ನೋವು ಸಹಿಸಿಕೊಳ್ಳುವ ಶಕ್ತಿ ನೀಡಲೆಂದು ದೇವರಲ್ಲಿ ಪ್ರಾರ್ಥಿಸಲಾಯಿತು. ಈ ವೇಳೆ ಮಾತನಾಡಿದ ವಚನ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪಟೇಲ್ ನಾರಾಯಣ ಸ್ವಾಮಿ, ಭಾರತೀಯ ಯೋಧರ ಮೇಲೆ ಭಯಾನಕ ದಾಳಿಗೈದ ಭಯೋತ್ಪಾದಕರ ಸಂಘಟನೆಗೆ ವಿರುದ್ಧ ಉಗ್ರ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಹಗಳಿರುಳು ಬಿಸಿಲು ಚಳಿ ಎನ್ನದೆ ದೇಶದಲ್ಲಿ ಗಡಿಗಳಲ್ಲಿ ಕಾಯುತ್ತಾ ನಾವೆಲ್ಲ ನೆಮ್ಮದಿಯ ನಿದ್ದೆ ಮಾಡಲು ಅವಕಾಶ ಮಾಡಿಕೊಡುವುದು ನಮ್ಮ ವೀರ ಯೋಧರು. ಇಂತಹ ಯೋಧರ ಮೇಲೆ ಆತ್ಮಾಹುತಿ ದಾಳಿ ನಡೆಸಿರುವುದನ್ನು ಖಂಡಿಸಿ ಯೋಧರ ಕುಟುಂಬಗಳಿಗೆ ನೋವನ್ನು ಸಹಿಸುವ ಶಕ್ತಿ ನೀಡಲಿ ಎಂದು ಪ್ರಾರ್ಥಿಸಿ ಜೊತೆಗೆ ಉಗ್ರಗಾಮಿಗಳ ಇಂತಹ ಏಡಿತನದ ದಾಳಿಯನ್ನು ಖಂಡಿಸಿದರು. ಶ್ರದ್ಧಾಂಜಲಿ ಅರ್ಪಣೆ ಸಮಯದಲ್ಲಿ ವಚನ ಸಾಹಿತ್ಯ ಪರಿಷತ್ ಪದಾಧಿಕಾರಿಗಳು, ವಿದ್ಯಾರ್ಥಿಗಳು, ಯುವಕರು, ಹಿರಿಯರು ಸೇರಿದಂತೆ ದೇಶಾಭಿಮಾನಿಗಳು ಉಪಸ್ಥಿತರಿದ್ದರು. ಎಷ್ಟೋ ಜನ ಇವತ್ತು ತಂದೆ ತಾಯಿನ ಮನೆಯಲ್ಲಿ ಬಿಟ್ಟು ಹೆಂಡತಿ ಮಕ್ಕಳನ್ನ ಮನೆಯಲ್ಲಿ ಬಿಟ್ಟು ದೇಶ ಸೇವೆ ಮಾಡಿಕೊಂಡು ಹೋಗಿದ್ದಾರೆ. ಅಂತವರು ಅಂತವ್ರನ್ನ ಇವತ್ತು ಬಂದಿಟ್ಟು ಬಂದಿದ್ದಾರೆ. ಅವ್ರಿಗೆಲ್ಲ ನಮ್ಮ ಏನು ಪಾಪವನ್ನು ಮಾಡದೇ ಇರ್ತಕ್ಕಂಥ ದೇಶಕ್ಕಾಗಿ ಪ್ರಾಣವನ್ನು ಹುಡುಪಾಗಿಟ್ಟು ಹೋರಾಡ್ತಕ್ಕಂಥ ನಮ್ಮ ಅಮಾಯಕ ಸೈನಿಕರನ್ನ ಇವನು ಇಲ್ಲ ಏನಪ್ಪೇ ನಿರಾಕರಣ ನಾಶ ಮಾಡ್ತಾರೆ. ಅಂದ್ರೆ ನಮ್ಮ ಭಯೋತ್ಪಾದಕ ದಾಳಿಯ ಮೂಲಕ ಅವರು ನಮ್ಮ 43 ಜನ ಯೋಧರನ್ನ ಬಲಿ ತಗೊಂತಾರೆ. ಇದಕ್ಕೆ ಕಾರಣ ಏನಪ್ಪ ಅಂದ್ರೆ 5 ವರ್ಷಗಳಿಂದ ಬಹಳ ಸುಭದ್ರವಾಗಿದೆ ನಮ್ಮ ಸರ್ಕಾರ. ಯಾವುದೇ ಭಯೋತ್ಪಾದಕ ಕೃತ್ಯಗಳು ಮಾಡಿಕೊಳ್ಳದೆ ಶಕ್ತಿ ಇರಲಿಲ್ಲ. ಪಾಕಿಸ್ತಾನಕ್ಕೆ ದೇಶದ್ರೋಹಿಗಳಿಗೆ